ಮಹಾಜನಾದೇಶ ವಿಶೇಷ ಮತ್ತೆ ಮುಂದುವರಿತಾ ಇದೆ. ತೇಜಸ್ವಿನಿ ಮೇಡಮ್, 3,600 ಚಿಲ್ಲರೆ ಮತಗಳಿಂದ ಯೋಗೇಶ್ವರ್, ನಾನು ಫಸ್ಟ್ ಟೈಮು ಇಷ್ಟು ಬೆಳಗ್ಗೆ ಮತ ಎಣಿಕೆ ಶುರುವಾದಾಗಲಿಂದ ಕೂಡ 3,000 ದಾಟಿರುವ ಒಂದು ಲೀಡನ್ನು ಈಗಲೇ ಕೇಳ್ತಾ ಇದ್ದೀನಿ ಇನ್ ಫೇವರ್ ಆಫ್ ಯೋಗೇಶ್ವರ್ ಅವರು. ಬಹುಶಃ ಫಸ್ಟ್ ಟೈಮೇ ಅನ್ಸುತ್ತೆ, ಯೋಗೇಶ್ವರ್ ಲೀಡೇ ತಗೊಳ್ಳಿಲ್ಲ ಅವಾಗಲಿಂದ ಕೂಡ, ನಿಖಿಲೇ ತಗೊಳ್ತಾ ಇದ್ರು. ಯೋಗೇಶ್ವರ್ ತಗೊಂಡಿರೋ ಲೀಡ್ ಇದೆಯಲ್ಲ 7th ರೌಂಡಲ್ಲಿ, 20th ರೌಂಡ್ವರೆಗೂ ಇರುತ್ತೆ ಅಂತ ನಾನು ಭಾವಿಸಿ, 20th ರೌಂಡ್ವರೆಗೂ ಇರುತ್ತೆ ಅಂತ ಭಾವಿಸಿದ್ದೀನಿ. ಬಟ್ ಇದು ದೊಡ್ಡ ಅಂತರ ಅಂತ ಇಲ್ಲಿವರೆಗೆ ಆದಂಥ ಎಣಿಕೆಯಲ್ಲಿ 3-6, 6-3. ರಮಕಾಂತ್, ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಫ್ರಮ್ ಡೇ ಒನ್ ನಾವು ಸ್ಟೇಟ್ಮೆಂಟ್ಗಳು ಮಾಡ್ತಾ ಬಂದಿದ್ದೀನಿ. ಆಸ್ ಫಾರ್ ಆಸ್ ಚನ್ನಪಟ್ಟಣ ಇಸ್ ಕನ್ಸರ್ನ್, ನಾನು ಹೇಳಿದೆ ಅದು ಮಂಡ್ಯ ಜಿಲ್ಲೆಗೆ ತಾಗಿಕೊಂಡಿರ್ತಕ್ಕಂಥ ಹೋರಾಟಗಳ ಒಂದು ಭಾಗ. ರಾಮನಗರ ಜಿಲ್ಲೆಗೆ ಸೇರಿದ್ರು ಕೂಡ ಚನ್ನಪಟ್ಟಣದಲ್ಲಿ ಅತ್ಯಂತ ಎಜುಕೇಟೆಡ್ ಇದ್ದಾರೆ, ಟೀಚರ್ಗಳು ಜಾಸ್ತಿ ಇದ್ದಾರೆ, ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ. ಮತ್ತೆ ಯೋಗೇಶ್ವರ್ ನಾನು ಹೇಳಿದ್ರು ಇಂಡಿಪೆಂಡೆಂಟ್ ಆಗಿ ಬಂದ್ರು, ನಂತರ ನಾವು ನಮ್ಮ ನೆಲದಲ್ಲಿ ನಾವು ರಾಜಕಾರಣ ಮಾಡ್ತಾ ಇದೀವಿ. ಈಗ ಎಲ್ಲಿ ಹೋಗ್ಬೇಕು ಹೇಳಿ, ತಳಿ ಕುಮಾರಸ್ವಾಮಿ ಅವರನ್ನ ರಾಮನಗರ ಬಿಡಿಸ್ತೀವಿ ಅಂತ, ರಾಮನಗರ ಬಿಡಿಸ್ಬಿಡ್ತೀವಿ ಅಂತ. ಈಗ ನಿಜ ಹೇಳ್ಬೇಕು ಮೇಡಮ್, ಈಗ ಡಿಬೇಟ್ ಇದು, ಯಾರು ಯಾರನ್ನು ರಾಮನಗರದಲ್ಲಿ ಕುಮಾರಸ್ವಾಮಿ ನಿಖಿಲ್ ಅವ್ರನ್ನ ಜನ ಸೋಲಿಸಿದ್ದಾರೆ, ಚನ್ನಪಟ್ಟಣದಲ್ಲೂ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಜನ ಸೋಲಿಸಿದ್ದಾರೆ, ಆ ಇತಿಹಾಸ ನಮ್ಮ ಮುಂದಿದೆ. ಮಂಡ್ಯದಲ್ಲೂ ಕುಮಾರಸ್ವಾಮಿ ಅವರ ಪುತ್ರರನ್ನ ಜನ ಸೋಲಿಸಿದ್ದಾರೆ, ಆ ಇತಿಹಾಸ ನಮ್ಮ ಮುಂದಿದೆ. ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರೆಯೋದು. ಅಂದ್ರೆ ಅವರ ರಾಜಕೀಯ ಒಂದು ಬಲಾಢ್ಯತೆಗೆ ಹೋಲಿಸಿದ್ರೆ ಇವತ್ತು ಕೂಡ ಫ್ರೀಬೀಸು ಕೊಟ್ಟಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ಜಾತಿನೂ ಮಾಡಿದ್ದೀರಾ, ಧರ್ಮದ ದ್ವೇಷವನ್ನು ಸಾರಿದ್ದೀರಾ, ಕೇಂದ್ರ ವರ್ಸಸ್ ರಾಜ್ಯ ನಮಗೆ ದುಡ್ಡು ಕೊಡದಲ್ಲೇ ಸತಾಯಿಸಿದ್ದೀರಾ, ಸಿದ್ದರಾಮಯ್ಯನವರ ಮೇಲೆ ಜಾತಿ ರಾಜಕಾರಣ, ದ್ವೇಷ ರಾಜಕಾರಣ ಎಲ್ಲವನ್ನೂ ಮಾಡಿದ್ದೀರಾ, ಶಿವಕುಮಾರ್ ಅವರಿಗೆ ಜೈಲ್ಗೆ ಹಾಕಿದ್ದೀರಾ, ಇಷ್ಟೆಲ್ಲವನ್ನು ಕೈ ಕಟ್ಟಾಕಿ ಯುದ್ಧ ಮಾಡಿದ್ರು ಕೂಡ ಜನ ನಮ್ಮನ್ನ ಕೈ ಹಿಡಿದಿದ್ದಾರೆ ಅಂದ್ರೆ ನಮ್ಮ ಅಸ್ತಿತ್ವ ಅಲ್ಲಿದೆ. ಎನ್ಸಿಪಿ ಲೀಡರ್ ಲಕ್ಷ್ಮಣ್ ಪೂಜಾರಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ನಾನು ಮಹಾರಾಷ್ಟ್ರ ಸಂಬಂಧಪಟ್ಟಂತೆ ಮಾತಾಡ್ಸ್ಬಿಡ್ತೀನಿ. ಲಕ್ಷ್ಮಣ್ ಪೂಜಾರಿ, ನಮಸ್ಕಾರ. 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 ಈಗ ಮುಂಬೈನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಈಗ 185 ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಇನ್ ಫೇವರ್ ಆಫ್ ಮಹಾಯುತಿ, ಕಾಂಗ್ರೆಸ್ 85 ಅಂತ ಕಾಣಿಸ್ತಾ ಇದೆ, ಅಥವಾ ನೀವು ಇರ್ತಕ್ಕಂಥ ಒಕ್ಕೂಟ MBA. ಸೊ ಅಪ್ಡೇಟ್ಸ್ ಏನಿದೆ ಸರ್ ಇದ್ರ ಬಗ್ಗೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಎಲೆಕ್ಷನ್ ಸಂಬಂಧಪಟ್ಟಂತೆ? ಇದು ಎಣಿಕೆಯಲ್ಲಿ ಮೇನು ಕೆಳಗೆ ಆಗ್ತಾ ಇರ್ತದೆ, 185 ಕಂಟಿನ್ಯೂ ಆಗ್ಲಿಕ್ಕಿಲ್ಲ. ಇದರಲ್ಲಿ ನಮ್ಮ ಮಹಾ ವಿಕಾಸ್ ಅಗಾಡಿಯೇ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ಆಗ್ತದೆ. 100 ಸೀಟ್ ಡಿಫರೆನ್ಸ್ ಇದೆ ಲಕ್ಷ್ಮಣ್ ಅವರೇ, 100 ಸೀಟ್ ಡಿಫರೆನ್ಸ್. ಮಹಾವಿಕಾಸ್ ಅಗಾಡಿಯಿಂದ ಶರದ್ ಪವಾರ್, ಉದ್ಧವ್ ಠಾಕ್ರೆ, ಕಾಂಗ್ರೆಸ್, ಈ ಮೂರು ಪಕ್ಷ ಒಟ್ಟುಗೂಡಿ ಇಲ್ಲಿ ಸರ್ಕಾರ ಮಾಡ್ತದೆ. ಹೆಚ್ಚು ಕಡಿಮೆ ಆಗ್ತಾ ಇದೆ, ಏರುಪೇರು ಆಗ್ತಾ ಇದೆ. ಈಗ ಮಹಾರಾಷ್ಟ್ರದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಇರೋ ಆರ್ ಕಡೆ ಆರ್ ಬಣಗಳಲ್ಲಿ ಯಾರು ಯಾವ ಕಡೆ ಬಂದು ಯಾರ ಸರ್ಕಾರ ಮಾಡ್ತಾರೆ ಅಂತ ಹೇಳಿ ಪ್ರಮಾಣ ವಚನ ತಗೊಳ್ಳೋದಿನ ನೋಡ್ಬೇಕು, ಅಲ್ಲಿವರೆಗೂ ಗೊತ್ತಾಗಲ್ಲ ಅಂತಾರೆ. ಹಾಗೇನಿಲ್ಲ, ಶರದ್ ಒಟ್ಟಾರೆ ಶರದ್ ಪವಾರ್ ಈ ಪಕ್ಷದ ಮುಖ್ಯಸ್ಥ ಇದ್ದಾರೆ. ಆಗಿರುವಾಗ ಏನೇ ಇರ್ಲಿ ಇದರಲ್ಲಿ ಇದರಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಒಮ್ಮೆ ಅವರು ಗೆಲ್ತಾರೆ, ಮುಂದೆ ಹೋಗ್ತಾರೆ, ಒಮ್ಮೆ ಇವರು ಮುಂದೆ ಹೋಗ್ತಾರೆ. ಅದು ಎಷ್ಟು 18 ರೌಂಡ್ ಇದೆ. ಈಗ ರೀಸೆಂಟ್ ಆಗಿ 1,500 ರೂಪಾಯಿ ಮಹಿಳೆಯರಿಗೆ 1,500 ರೂಪಾಯಿ ಕೊಡ್ತಕ್ಕಂತ ಯೋಜನೆ ಮಾಡಿದ್ರಲ್ಲ, ಇದು ಕೆಲಸ ಮಾಡ್ತಾ ಇದೆಯಾ ಬಿಜೆಪಿಗೆ ಅಂತ? ಅಲ್ಲ, ನಾ ಕಾಂಗ್ರೆಸ್ ಮತ್ತು ಪಂಚಸೂತ್ರಿ ಕಾರ್ಯಕ್ರಮ ಕೊಟ್ಟಿದ್ದಾರಲ್ಲ ಮಹಾ ವಿಕಾಸ್ ಅಗಾಡಿ, 3,000 ರೂಪಾಯಿ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಇದೆಲ್ಲ ಸೀನಿಯರ್ ಸಿಟಿಜನ್. ಅವರು ಗೆದ್ಮೇಲೆ 2,100 ರೂಪಾಯಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಇದು ಬಿಜೆಪಿ ಅವರು ಕೂಡ 2,100 ರೂಪಾಯಿ ಮಾಡ್ತೀವಿ ಅಂತ. ಗೆದ್ದ ಮೇಲೆ ಕೊಡ್ಬೇಕಲ್ಲ, ಕೊಡ್ಲಿ, ಒಳ್ಳೇದಲ್ಲ ಕೊಟ್ರೆ. ಓಕೆ ಓಕೆ. ಸೊ ಈಗ ನಿಮ್ ಸರ್ಕಾರ ನಿಮ್ದೇನಾ, MBA ಇದೇನಾ? MBA ಸರ್ಕಾರ. 110 ಸೀಟ್ಗಳ ಡಿಫ್ರೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಿ ಈಗ ನೀವು. ಅದು ಎಷ್ಟು ಕೆಲವು ಕಡೆ 500 ಅಗಡಿ ಇದ್ದಾರೆ, ಹೆಚ್ಚಿದ್ದಾರೆ, ಕೆಲವು ಕಡೆ 600 ಇದ್ದಾರೆ, ಅದೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ ಅಲ್ಲ. ಓಕೆ. ರೌಂಡ್ ಹೇಗೆ ಆಗ್ತದ ಹಾಗೆ ಮತಗಣಿಗೆಯಲ್ಲಿ ಆಗ್ತದೆ, ಅದೆಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಆಶಾವಾದ ಇಷ್ಟ ಆಯ್ತು ನಿಮ್ದು. ಥ್ಯಾಂಕ್ ಯು ಲಕ್ಷ್ಮಣ್ ಪೂಜಾರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತೇಜಸ್ವಿನಿ ಮೇಡಮ್, ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಕೂಡ ಬಂದು ಮಾತನಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಮತ್ತಷ್ಟು ಅಪ್ಡೇಟ್ಸ್ ಕಡೆ ನಾವು ಗಮನ ಕೊಡ್ತಾ ಹೋಗೋಣ. ಈಗ ನೋಡಿ, ಇಲ್ಲಿ ಒಂದು ಕಡೆ BJP ಅಂತ ಬಂದಾಗ 190+ ಅಂದರೆ BJP ಪ್ಲಸ್ ಅಥವಾ ಮಹಾಯುತಿ ಅಂತ ಏನು ಕರಿತೀವೋ ಮಹಾರಾಷ್ಟ್ರದಲ್ಲಿ, 190 ಅವರು ಮುನ್ನಡೆಯಲ್ಲಿದ್ದಾರೆ. 80 ಕಾಂಗ್ರೆಸ್ ಇದೆ.
ಇನ್ನೂರಿಗೆ ಹತ್ತತ್ರ ನಿಮಗೆ 70 ಸೀಟ್ ಬೇಕಾಗುತ್ತೆ. ಒಂದು ವೇಳೆ 70 ಸೀಟ್ಗಳನ್ನು ಮಹಾಯುತಿಯಿಂದ ಕಸಿಕೊಂಡ್ರೆ ಆಗ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಅಥವಾ ಅವರ ಅಲೈಯನ್ಸ್ಗೆ ಒಂದು ಚಾನ್ಸ್ ಅಂತ ಹೇಳಬಹುದು. ಆದರೆ ಈ ಕಡೆ ನಾವು ಜಾರ್ಖಂಡ್ ಅಂತ ಬಂದಾಗ 44ರಲ್ಲಿ ಇಂಡಿಯಾ ಒಂದು ಆಶಾವಾದ ಇದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟಕೆಯಲ್ಲಿ ಏನೋ ಗೆಲ್ಲಬಹುದೇನೋ ಅಂತೇಳಿ ಒಂದು ಚಾನ್ಸ್ ಅವ್ರಿಗೆ ಅಲ್ಲಿ ಸಿಗ್ತಾ ಇದೆ. ಅಲ್ಲಿ ಇನ್ನೊಂದು ಕಡೆ ನಾವು ನಮ್ಮ ಸಂಡೂರು 9ನೇ ರೌಂಡಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ತು. ಸಂಡೂರಲ್ಲಿ 9ನೇ ರೌಂಡಲ್ಲಿ 1108 ಮತಗಳ ಮುನ್ನಡೆಯನ್ನು ಅನ್ನಪೂರ್ಣ ಅವರು, ತುಕಾರಾಮ್ ಅವರ ಪತ್ನಿ ಪಡ್ಕೊಂಡಿದ್ದಾರೆ. ಇಲ್ಲಿ ಅವ್ರದ್ದೇ ಕ್ಷೇತ್ರ ಅದು. ಬಂಗಾರು ಹನುಮಂತುಗೆ BJP ಕ್ಯಾಂಡಿಡೇಟು ಮತ್ತೆ ಅಲ್ಲಿ ಹಿನ್ನಡೆಯಾಗಿದೆ. ಈ ಕಡೆ ನಾವು ಶಿಗ್ಗಾವಿ ಅಂತ ಬಂದಾಗ, ಶಿಗ್ಗಾವಿ ಕಡೆ ಕೂಡ ಒಂಚೂರು ಗಮನ ಕೊಡಬೇಕು ನಾವು. ಶಿಗ್ಗಾವಿ ಅಂತ ಬಂದಾಗ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಶಿಗ್ಗಾವಿಯಲ್ಲಿ ಇಲ್ಲೂ ಕೂಡ ಒಂದು ರೀತಿಗೆ ಹಾವು ಏಣಿ ಆಟನೇ. ಇಲ್ಲಿ ಪಠಾಣ್ ಮತ್ತು ಬೊಮ್ಮಾಯಿ ನಡುವೆ 38,000 ಬೊಮ್ಮಾಯಿ, 37,000 ಈ ಕಡೆ ಇರೋದು ಪಠಾಣ್ ಅಂತ ಹೇಳಿ 37,000 ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಚನ್ನಪಟ್ಟಣ CPYಗೆ ಮತ್ತೆ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ ಅವರು. ಮತ್ತೆ ಮುನ್ನಡೆ CPY ಕಾಯ್ದುಕೊಳ್ತಾ ಇದ್ದಾರೆ. ಯೋಗೇಶ್ವರರವರು, ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಅಲ್ಲಿ DK ಅಂತ ಹೇಳಿ ಮತಗಟ್ಟೆ ಎದುರುಗಡೆ ಕಾರ್ಯಕರ್ತರು ಆಲ್ರೆಡಿ ಘೋಷಣೆ ಶುರು ಮಾಡಿಬಿಟ್ಟಿದ್ದಾರೆ. 7ನೇ ರೌಂಡ್ ಕತೆ. 13 ರೌಂಡ್ಗಳು ಬಾಕಿ ಇರಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಚನ್ನಪಟ್ಟಣದ ಪೂರ್ತಿ ಕೇಳಿಸ್ತಾ ಇದೆ. JDS ಭದ್ರಕೋಟೆ ಆಗಿ ನೋಡಿ, ಇದು ಇಂಪಾರ್ಟೆಂಟು. ಭದ್ರುದೀನ್ JDS ಭದ್ರಕೋಟೆಯಂತಹ ಊರುಗಳಲ್ಲಿ, ಬೂತ್ಗಳಲ್ಲಿ ನಿಖಿಲ್ಗೆ ಹಿನ್ನಡೆ ಅಂತ ಓದ್ತಾ ಇದ್ವಿ ನಾವು. JDS ಯಾವ್ಯಾವ ನನ್ನ ಪಾಕೆಟ್ಸ್ ಅಂತ JDS ಅಂದುಕೊಂಡಿತ್ತೋ ಅಲ್ಲಿ ನಿಖಿಲ್ಗೆ ಹಿನ್ನಡೆ. ಇದು ಸ್ವಲ್ಪ ಆಘಾತಕಾರಿ JDS ನಮ್ಮ. ಕಾರಣ ಇದು ನಮ್ಮ ಬೆಲ್ಟು, ನಮ್ಮ ಪಾಕೆಟ್ ಅಂತ ಕೆಲವು ಕ್ಷೇತ್ರಗಳು ಒಂದು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವರು. ಅಂಥ ಕಡೆಗಳಲ್ಲೇ ಹಿನ್ನಡೆ ಆಗಿಬಿಟ್ರೆ ಇನ್ನು ಕಾಂಗ್ರೆಸ್ ಪಾಕೆಟಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಪಾಕೆಟ್ ಹಾಕ್ಸ್ಮಾ JDSಗೆ ಓಟ್ ಬೀಳಬಹುದು ಹೇಳೋಕ್ಕಾಗಲ್ಲ. ಅಲ್ಲ, ಒಕ್ಕಲಿಗ ಡಾಮಿನೆಂಟ್ ಬೆಲ್ಟ್ ಎಲ್ಲಿದೆ, ಸ್ವಲ್ಪ ಸಂಖ್ಯಾತ ಡಾಮಿನೆಂಟ್ ಬೆಲ್ಟ್ ಎಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಹರ್ಷೋದ್ಗಾರ ಅಂತೂ ಮುಗಿಲು ಮುಟ್ತಾ ಇದೆ. Yeah.